ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಭರ್ಜರಿಯಾಗಿ ಪ್ರಚಾರ ನಡೆಸಿದ್ದಾರೆ. ಎರಡನೇ ದಿನವೂ ಮೊಮ್ಮಗನ ಪರ ದೇವೇಗೌಡರಿಂದ ಮತಯಾಚನೆ ನಡೆದಿದೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಮತ್ತು ದೇವೇಗೌಡರಿಂದ ಅಬ್ಬರದ ಮತಭೇಟಿ. ಬೇವೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ದೇವೇಗೌಡರು ಮತಯಾಚಿಸಿದ್ದಾರೆ. ನೆಟ್ಟಮಾರನಹಳ್ಳಿ ಮಾಕಳಿ ನಾಗವಾರದಲ್ಲಿ ಸಾರ್ವಜನಿಕ ಸಭೆ ನಡೆಸಿದರು. ದೇವೇಗೌಡರಿಗೆ ಸ್ಥಳೀಯ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಮೊಮ್ಮಗನ ಗೆಲುವಿಗಾಗಿ ದೇವೇಗೌಡರು ಅಖಾಡಕ್ಕಿಳಿದು ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಪರವಾಗಿ ಬಿಜೆಪಿ ಜೆಡಿಎಸ್ ನಾಯಕರಿಂದ ಮತಯಾಚನೆ. ಭರ್ಜರಿ ಮತಬೇಟೆ ಸಾಗಿದೆ. ನಿಖಿಲ್ ಪರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪ್ರಚಾರ. ಒಬ್ಬ ಹಳ್ಳಿಯ ರೈತನ ಮಗ 92 ವರ್ಷ ವಯಸ್ಸಾಗಿದೆ. ನನಗೆ ಸರಿಸಮಾನವಾಗಿ ಈ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಒಬ್ಬರೇ ಉಳಿದಿರೋ, ಅವರೆಲ್ಲೂ ಹೋಗಲ್ಲ. ಆದ್ರೆ ದೇವೇಗೌಡರು ಯಾಕೆ ಬರ್ತಾರೆ? ದೇವೇಗೌಡರು ಮೊಮ್ಮಗನ್ನ ಗೆಲ್ಸಕ್ ಬರ್ತಾರೆ. ಈ ಭಾವನೆ ಹೇಳ್ತಾರೆ ಕೆಲವು ನನ್ನ ಎದುರಾಳಿಗಳು. ಇಲ್ಲ ಇವನ 92 ವಯಸ್ಸಾಗಿದೆ, ಏನು ಹುಚ್ಚಿಡಿದೀಯಾ? ಈಗಲೂ ಬರ್ತಾನಲ್ಲ. ಈ ಭಾವನೆ ನಮ್ಮ ಎದುರಾಳಿಗಳು ಮಾತನಾಡ್ತಾರೆ. ಥ್ರೋಟ್ ಪ್ರಾಬ್ಲಮ್ ಇದೆ, ಆದರೂ ಬಂದಿದ್ದೇನೆ. ಯಾಕೆ? ಮೊಮ್ಮಗನ್ನ ಗೆಲ್ಲಿಸ್ಲಿಕ್ಕೆ ಬಂದಲ್ಲ. ಒಳ್ಳೆ ಮಾತು ಹೇಳಿದೆ ನೀನು. ನಾನು ಎಷ್ಟು ವರ್ಷ ಬದುಕಿರ್ತೀನೋ ಗೊತ್ತಿಲ್ಲ. ಕಳೆದ 50 ವರ್ಷದಲ್ಲಿ ಶನ್ಪಟ್ಟಕ್ಕೆ ಮೊದಲನೇ ಬಾರಿ ಬಂದು ವರದೇಗೌಡರ ತೋಟದಲ್ಲಿದ್ದವರನ್ನ ಕರ್ಕೊಂಡು ಬಂದು ಅವರು ಒಂದು ಲಿಕ್ಕರ್ ಶಾಪ್ ಅನ್ನ ಇಟ್ಕೊಂಡಿದ್ರು. ಹಠ ಮಾಡಿ ಅವ್ರನ್ನ ನಿಲ್ಲಿಸಿ ಅವತ್ತು ಕಾಂಗ್ರೆಸ್ ಅನ್ನ ಸೋಲಿಸಿದಂತ ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು ದೇವೇಗೌಡ. ಇವತ್ತು ಬಂದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.